ಪಗಲಿನ ಪ್ಲಸ್ ನಡು ನ ಸಮಸ್ತ ರೂಪ ನಡುವಗಲ್ ಉಂಗುರ ಚಿನ್ನ ವಿಗ್ರಹವಾಕ್ಯ ಮಾಡಿ ಉಂಗುರಕ್ಕೆ ಪ್ಲಸ್ ಚಿನ್ನ ಪಕ್ಷಿಗೂಡು ಎಂಬುದು ಡ್ಯಾಶ್ ಸಮಾಸ ತತ್ಪುರುಷ ಇದು ತತ್ಪುರುಷವಲ್ಲ ಎಂಡೆಸೆ ಕಲ್ಲುಟಿಗ ಎಂಬುದು ಡ್ಯಾಶ್ ಸಮಾಸ ಬಹುರ್ವಿಹಿ ಈ ಮುದುಕಿ ಎಂಬುದು ಡ್ಯಾಶ್ ಸಮಾಸ ಗಮಕ ಬೆಂಗಾಳು ಎಂಬುದು ಡ್ಯಾಶ್ ಸಮಾಸ ಗಮಕ ತರುಲತೆ ಎಂಬುದು ಡ್ಯಾಶ್ ಸಮಾಸ ದ್ವಂದ್ವ ನಿಡುಮೂಗು ಎಂಬುದು ಕರ್ಮಧಾರಯವಾದರೆ ನಿಡುಮೂಗ ಎಂಬುದು ಬಹುರ್ವಿಹಿ ಇರ್ಕೆಲ ಎಂಬುದು ದ್ವಿಗು ಸಮಾಸವಾದರೆ ಅತ್ತಾರು ಎಂಬುದು ದ್ವಂದ್ವ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಿದರೆ ಡ್ಯಾಶ್ ಎನ್ನುವರು ಅರಿಸಮಾಸ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಕೂಡಿದರೆ ಡ್ಯಾಶ್ ಸಮಾಸ ಎನಿಸುವುದು ಅಂಶಿ ಕರ್ಮಧಾರೆಯದಲ್ಲಿ ಪೂರ್ವೋತ್ತರ ಪದಗಳು ಡ್ಯಾಶ್ ಸಂಬಂಧದಿಂದ ಕೂಡಿರುತ್ತವೆ ವಿಶೇಷಣ ವಿಶೇಷ ಬಹುರ್ವೀಯಿ ಸಮಾಸದಲ್ಲಿ ಡ್ಯಾಶ್ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಅನ್ಯ ಪದ ಕ್ರಿಯಾ ಸಮಾಸದಲ್ಲಿ ಉತ್ತರ ಪದ ಡ್ಯಾಶ್ ಇಂದ ಕೂಡಿರುತ್ತದೆ ಕ್ರಿಯೆ ದ್ವಿಗು ಸಮಾಸದಲ್ಲಿ ಪೂರ್ವ ಪದವು ಡ್ಯಾಶ್ ವಾಚಕವಾಗಿರುತ್ತದೆ ಸಂಖ್ಯಾವಾಚಕ ಸಮಾಸದಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕಾತಾಪಗಳಿಗೆ ಕ್ರಮವಾಗಿ ಗದಾಪಗಳು ಡ್ಯಾಶ್ ಬರುತ್ತವೆ ಆದೇಶವಾಗಿ ರಾಮ ಭೀಮರು ಎಂಬುದು ಡ್ಯಾಶ್ ಸಮಾಸ ದ್ವಂದ್ವ ದುರ್ಯೋಧನನು ಧರ್ಮದ ನಾಶಕ್ಕೆ ಕಾರಣನಾದನು ಈ ವಾಕ್ಯದಲ್ಲಿರುವ ಕರ್ತೃಪದ ದುರ್ಯೋಧನ ಇಡಿಂಬ ರಾಕ್ಷಸ ಭೀಮನಿಂದ ಕೊಲ್ಲಲ್ಪಟ್ಟನು ಈ ವಾಕ್ಯದಲ್ಲಿರುವ ಕರ್ಮ ಪದ ಭೀಮ ಹುಡುಗರು ಸಂತೋಷವಾಗಿ ಆಡುತ್ತಿದ್ದರು ಈ ವಾಕ್ಯದಲ್ಲಿ ಕ್ರಿಯಾಪದ ಆಡು ಮಹಾಜಾಣನಾದ ಕೃಷ್ಣನು ದುಷ್ಟರನ್ನು ಯುಕ್ತಿಯಿಂದಲೇ ನಾಶ ಮಾಡಿದ್ದನು ಈ ವಾಕ್ಯದಲ್ಲಿರುವ ನಾಮ ವಿಶೇಷಣ ಯಾವುದು ಮಹಾಜಾಣ ದುರ್ಯೋಧನನು ಭೀಮನ ಉಗ್ರವಾದ ಗದಾಘಾತಕ್ಕೆ ಕೆಡೆದು ಬಿದ್ದನು ಈ ವಾಕ್ಯದಲ್ಲಿರುವ ಕ್ರಿಯಾ ವಿಶೇಷಣ ಎಲ್ಲವೂ ತನಗೆ ಡ್ಯಾಶ್ ಎಂದನು ಇಲ್ಲಿ ಅದ್ಯಾಹಾರ ಆಗಬೇಕಾದ ಪದ ಬೇಕು ಡ್ಯಾಶ್ ಮೊನ್ನೆ ಬಂದನು ಎಂಬಲ್ಲಿ ಪದ ಏನಾಗಿದೆ ಅಧ್ಯಹಾರವಾಗಿದೆ ಗಾಂಧೀಜಿಯವರು ಸತ್ಯಾಗ್ರಹದಲ್ಲಿ ತೊಡಗಿದ್ದರು ಎಂಬುದು ಸಾಮಾನ್ಯ ವಾಕ್ಯ ಒಂದೇ ಕ್ರಿಯಾಪದದಿಂದ ಪೂರ್ಣಗೊಂಡ ವಾಕ್ಯ ಸಾಮಾನ್ಯ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಮಿಶ್ರವಾಕ್ಯ ಅಮೇರಿಕಾದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯುತ್ತಿತ್ತು ಅಲ್ಲಿ ವಿವೇಕಾನಂದರು ಪಾಲ್ಗೊಂಡಿದ್ದರು ಅಂದು ಅವರು ಮಾತನಾಡಿದ ರೀತಿ ಜಗತ್ತಿನ ಗಮನವನ್ನು ಸೆಳೆಯುವಂತೆ ಇತ್ತು ಇದು ಸಂಯೋಜಿತ ವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಮಿಶ್ರವಾಕ್ಯ ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತೆಂಬುದನ್ನು ಅವನಿಂದಲೇ ಕೇಳಿದನು ಮಿಶ್ರವಾಕ್ಯ ನಾಳೆ ಹೋಗುವಿ ಎಂತೆ ಎಂಬಲ್ಲಿ ಯಾವ ಪದ ಅದ್ಯಾಹಾರವಾಗಿದೆ ಕರ್ತೃ ಮಾಡು ಧಾತುವಿನ ವರ್ತಮಾನ ಕಾಲದ ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ರೂಪ ಮಾಡುತ್ತಾನೆ ತಿನ್ನು ಧಾತುವಿನ ಭೂತಕಾಲ ಮಧ್ಯಮ ಪುರುಷ ಏಕವಚನದ ರೂಪ ಸಿದ್ಧಿ ತಿಂದೆ ಮಾಡಿದನು ಎಂಬುದು ಮಾಡು ಧಾತುವಿನ ಭೂತಕಾಲ ಡ್ಯಾಶ್ ಪುಲ್ಲಿಂಗ ಏಕವಚನ ಪ್ರಥಮ ಪುರುಷ ಕೊಳ್ಳುತ್ತಾನೆ ಎಂಬುದು ಕೊಳ್ಳು ಧಾತುವಿನ ಡ್ಯಾಶ್ ಕಾಲದ ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ರೂಪ ವರ್ತಮಾನ ಊರಿಗೆ ಎಂಬ ಪದವು ಊರು ಎಂಬ ಉಕಾರಾಂತ ನಪುಂಸಕ ಲಿಂಗದ ಡ್ಯಾಶ್ ವಿಭಕ್ತಿ ಏಕವಚನ ಚತುರ್ಥಿ ಮಾಡಲು ಎಂಬುದು ಮಾಡು ಧಾತುವಿನ ಮೇಲೆ ಅಲು ಎಂಬ ಪ್ರತ್ಯಯ ಬಂದು ಡ್ಯಾಶ್ ಎನಿಸಿದೆ ಕೃನ್ನಾಮ ಇಲ್ಲ ಎಂಬುದು ನಿಷೇಧಾರ್ಥಕ ಡ್ಯಾಶ್ ಆಗಿದೆ ವ್ಯಯ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬರುವ ಚಿಹ್ನೆ ವಿರಾಮ ಅರ್ಜುನನು ಕಣ್ಣನನ್ನು ಕೊಂದನ್ನು ಇಲ್ಲಿರಬೇಕಾದ ಲೇಖನ ಚಿಹ್ನೆ ವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಲ್ಲೆಲ್ಲ ಬರುವ ಚಿಹ್ನೆ ಅರ್ಧ ವಿರಾಮ ಅವನು ಕಾಶಿರಾಶ್ಮೆ ರಾಮೇಶ್ವರಕ್ಕೆ ಹೋಗಿ ಬಂದನು ಆದರೂ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಇಲ್ಲಿ ಬಂದನು ಎಂಬಲ್ಲಿರಬೇಕಾದ ಚಿಹ್ನೆ ಅರ್ಧ ವಿರಾಮ ಸಂಬೋಧನೆಯ ಮುಂದೆ ಬಳಸುವ ಲೇಖನ ಚಿಹ್ನೆ ಅಲ್ಪ ವಿರಾಮ ಕರ್ತೃ ಕರ್ಮ ಕ್ರಿಯಾ ಪದಳಿಗೆ ಹಲವಾರು ವಿಶೇಷಣಗಳಿದ್ದಾಗ ಕೊನೆಯ ವಿಶೇಷಣವೊಂದನ್ನು ಬಿಟ್ಟು ಉಳಿದ ವಿಶೇಷಣಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಅಲ್ಪ ವಿರಾಮ ಧೀರನು ದಯಾಳುವು ದಾನವಂತಕನೂ ಆಗಿದ್ದವನು ಕೃಷ್ಣ ಈ ವಾಕ್ಯದಲ್ಲಿ ದೀರನು ದಯಾಳುವು ಎಂಬ ಕಡೆಗಳಲ್ಲಿ ಬಳಸಬೇಕಾದ ಚಿಹ್ನೆ ಅಲ್ಪ ವಿರಾಮ ಒಂದೇ ಕ್ರಿಯೆಗೆ ಅನೇಕ ಕರ್ತೃಗಳಾಗಿದ್ದಾಗಲೂ ಕರ್ತೃಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಅಲ್ಪ ವಿರಾಮ ಒಂದೇ ಕ್ರಿಯೆಗೆ ಅನೇಕ ಕರ್ಮಪದಗಳಿದ್ದಾಗಲೂ ಬಳಕೆಯಾಗುವ ಲೇಖನ ಚಿಹ್ನೆ ಅಲ್ಪ ವಿರಾಮ ಆತನು ರೊಟ್ಟಿಯನ್ನು ಅನ್ನವನ್ನು ಬಾಳೆಹಣ್ಣುಗಳನ್ನು ತಿಂದನು ಈ ವಾಕ್ಯದಲ್ಲಿರಬೇಕಾದ ಚಿಹ್ನೆಗಳು ಅಲ್ಪ ವಿರಾಮ ಕುಡಂತವ್ಯಯಗಳಾದ ಸಾಪೇಕ್ಷ ಕ್ರಿಯಾಪದಗಳ ಮುಂದೆ ಬಳಕೆಯಾಗುವ ಚಿಹ್ನೆ ಅಲ್ಪ ವಿರಾಮ ನಾನು ಬಂದರೆ ಈ ಕಾರ್ಯ ಸಫಲ ಈ ವಾಕ್ಯದಲ್ಲಿ ಬಂದರೆ ಎಂಬ ಪದದ ನಂತರ ಇರಬೇಕಾದ ಲೇಖನ ಚಿಹ್ನೆ ಅಲ್ಪ ವಿರಾಮ ಪ್ರಶ್ನಾರ್ಥಕ ಪದ ಮತ್ತು ವಾಕ್ಯಗಳ ಮುಂದೆ ಯಾವ ಲೇಖನ ಚಿಹ್ನೆ ಬಳಸಬೇಕು ಪ್ರಶ್ನಾರ್ಥಕ ಚಿಹ್ನೆ ನಿನ್ನ ವಯಸ್ಸು ಏನು ವಾಕ್ಯದಲ್ಲಿ ಇರಬೇಕಾದ ಚಿಹ್ನೆ ಪ್ರಶ್ನಾರ್ಥಕ ಆಹಾ ಎಷ್ಟು ಸುಂದರವಾಗಿದೆ ಎಂಬಲ್ಲಿರಬೇಕಾದ ಲೇಖನ ಚಿಹ್ನೆ ಆಶ್ಚರ್ಯ ಸೂಚಕ ಭಾವಸೂಚಕ ಚಿಹ್ನೆಯನ್ನು ಹೀಗೆಂದು ಕರೆಯುತ್ತಾರೆ ಆಶ್ಚರ್ಯ ಸೂಚಕ ವಾಕ್ಯ ವೇಷ್ಟನಕ್ಕೆ ಬಳಸುವ ಲೇಖನ ಚಿಹ್ನೆ ಉದ್ಧರಣ ಕುವೆಂಪು ಅವರು ತಮ್ಮ ಭಾಷಣದಲ್ಲಿ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎಂಬ ಕರೆಯನ್ನು ಕೊಡುತ್ತಾರೆ ಇಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಉದ್ಧರಣ ಪಾರಿಭಾಷಿಕ ಪದಗಳನ್ನು ಬಳಸಿದಾಗ ಉಪಯೋಗಿಸಬೇಕಾದ ಲೇಖನ ಚಿಹ್ನೆ ಉದ್ಧರಣ ಒಂದು ಶಬ್ದ ಅಥವಾ ವಾಕ್ಯವನ್ನು ಬಳಸಿದಾಗ ಅದಕ್ಕೆ ಸಮಾನಾರ್ಥಕ ಪದ ಬಳಸಲು ಉಪಯೋಗಿಸುವ ಲೇಖನ ಚಿಹ್ನೆ ಆವರಣ ಚಿಹ್ನೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಆಕ್ಸಿಜನ್ ದೊರಕುತ್ತದೆ ಇಲ್ಲಿ ಆಕ್ಸಿಜನ್ ಪದಕ್ಕೆ ಇರಬೇಕಾದ ಲೇಖನ ಚಿಹ್ನೆ ಯಾವುದು ಆವರಣ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ಹೇಳಬೇಕಾದ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ವಿವರಣ ಅಣ್ಣನಿಗೆ ಬರೆಯುವ ಪತ್ರ ಖಾಸಗಿ ಪತ್ರ ವ್ಯಾವಹಾರಿಕ ಪತ್ರದಲ್ಲಿ ಹೀಗೆಂದು ಸಂಬೋಧಿಸುತ್ತಾರೆ ಮಾನ್ಯರೇ ತಂದೆಗೆ ಪತ್ರ ಬರೆಯುವಾಗ ಸಂಬೋಧನೆಯ ರೀತಿ ತೀರ್ಥರೂಪ ಅಕ್ಕನಿಗೆ ಪತ್ರ ಬರೆಯಲು ಬಳಸುವ ಸಂಬೋಧನೆ ಮಾತೃಶ್ರೀ ಸಮಾನರಾದ ಸಂಬೋಧನೆ ಪತ್ರದ ಯಾವ ಭಾಗದಲ್ಲಿರಬೇಕು ತುದಿ ಪತ್ರದ ಪ್ರಮುಖ ಭಾಗಕ್ಕೆ ಏನೆಂದು ಕರೆಯುತ್ತಾರೆ ಪತ್ರದ ಒಡಲು ತಮಗಿಂತ ಚಿಕ್ಕವರಿಗೆ ಪತ್ರ ಬರೆಯುವಾಗ ಹೀಗೆ ಆರಂಭಿಸಬೇಕು ಚಿರಂಜೀವಿ ಪತ್ರದ ಮುಕ್ತಾಯವನ್ನು ಸೂಚಿಸುವುದು ಇತಿ